ಓ ಅಪ್ಪ ಕಾಲ್ ಮಾಡಿರೋದಾ? ಹೇ, ಇನ್ನೂ ನಾಚ್ಕೇಳೋಣ ನಿನ್ಗೆ? ಪದೇ ಪದೇ ನನ್ನ ತಂಗಿಗೆ ಫೋನ್ ಮಾಡಿ ಕಾಟ ಕೊಡ್ಬೇಡ. ಅವಳಿಗೆ ನೀನಂದ್ರೆ ಇಷ್ಟ ಇಲ್ಲ, ನಿನ್ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಇನ್ನು ಅವಳನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಬೇಡ, ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಗೌರಿ, ಅಪ್ಪುಗೆ ಹುಚ್ಚಿಡಿದೆ, ಇನ್ ಮುಂದೆ ಅವನ ಫೋನ್ನ ರಿಸೀವ್ ಮಾಡಬೇಡ. ಒಂದು ಕೆಲಸ ಮಾಡು, ಅವ್ನ ನಂಬರ್ನ ಬ್ಲಾಕ್ ಮಾಡು, ಅದೇ ಸರಿ ಅವನಿಗೆ. ಈಗಲೇ ಮಾಡು, ತಗೋ. ಇವಳು ಸುಮ್ಮನೆ ತಲೆಯಲ್ಲಾಡಿಸ್ತಾ ಇದ್ದಾಳೆ. ಆದರೆ ಮತ್ತೆ ಅಪ್ಪು ಕಾಲ್ ಮಾಡಿ ಮೆಸೇಜ್ ಮಾಡಿದ್ದು ಗೌರಿ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಏನಾಯ್ತಪ್ಪು? ಗೌರಿಗೆ ಫೋನ್ ಮಾಡಿದ್ರೆ ಮಾಣಿಕೆ ಎತ್ತಿ ಏನೇನೋ ಬೈದ ಕಂಡ್ರು. ಗೌರಿ ನಿನ್ನ ಹತ್ರ ಮಾತಾಡಲ್ಲ, ನಾನ್ ಬಿಡಲ್ಲ ಅಂತ ಏನೇನೋ ಹೇಳ್ದ. ಅಲ್ಲೇನೋ ಆಗಿದೆ ಕಂಡ್ರು. ನಿಮ್ಗೂ ಅನ್ಸ್ತಾ ಇಲ್ವಾ ಇಲ್ಲೇನೋ ಸರಿ ಇಲ್ಲ ಅಂತ? ನೀನೀಗ ಹೇಳ್ತಿದ್ಯಲ್ಲ, ಇದನ್ನ ಓವರ್ ಥಿಂಕಿಂಗ್ ಅಂತಾರೆ. ಗೌರವಕ್ಕ ಕರೆದಿದ್ದಾರೆ, ನೀನ್ ಹೋಗ್ತಿದ್ಯಾ? ಇಲ್ಲ ಕಣ್ರು, ಇಲ್ಲೇನೋ ತಪ್ಪಾಗಿದೆ. ನಿನ್ಗೇನೋ ಆಗಿದೆ ಅಪ್ಪು. ಗೌರಿ ಅಕ್ಕನೇ ಕರೆದಿದ್ದಾರೆ, ನಮ್ಮ ಹತ್ರ ಸಾಕ್ಷಿನೂ ಇದೆ, ಹೋಗಕ್ಕೆ ಯೋಚನೆ ಮಾಡ್ತಿದ್ಯಾ? ಮಾಣಿಕಿನ ಬಗ್ಗೆ ನಮಗ್ ಗೊತ್ತಿಲ್ದಿರೋದೇನೋ ಇದೆ, ಅವ್ನ್ ಯಾವ ಹೊತ್ತು ಇದ್ದಿದ್ದೆ ಅಲ್ವೋ. ಮಾಣಿಕ್ಯ ಮಾತಾಡಕ್ ಬಿಡಲ್ಲ ಅಂತಾನೆ ರಾತ್ರಿ ಯಾರೋ ಗೊತ್ತಾಗ್ಬಾರ್ದು ಅನ್ನೋ ತರನೇ ಬಾ ಅಂತ ಕರೆದಿರ್ಬೋದು. ಫೋನ್ ಮಾಡಿದ್ರೆ ಮಾಣಿಕ್ಯ ಎತ್ತಾನೆ, ಅವನಿಗೆ ಗೊತ್ತಾಗ್ಬಿಡುತ್ತೆ ಅಂತಾನೆ ಮೆಸೇಜ್ ಹಾಕಿರ್ಬೋದು. ಅಥವಾ ಗೌರಕ್ಕ ಫೋನ್ ಎಲ್ಲೋ ಮಡಗಿರ್ಬೇಕಾದ್ರೆ ಮಾಣಿಕ್ಯ ಬಂದು ರಿಸೀವ್ ಮಾಡಿರ್ಬೋದು, ಯಾವನ್ನು ಗೊತ್ತೋ. ಆದ್ರೆ ಗೌರಕ್ಕ ಕರೆದಿರೋದಂತೂ ಸುಳ್ಳಲ್ಲ. ಗೌರಿ ಅಕ್ಕಂಗೆ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಅಪ್ಪು, ಅದಕ್ಕೆ ಮೀಟ್ ಮಾಡಕ್ ಕರೆದಿರ್ಬೋದು. ಏನ್ ಮಾಡ್ತಾ ಇದೀರ ದೊಡ್ಡಮ್ಮ? ನೀವೇ ಗೌರಿ ಫೋನ್ ಕಿತ್ಕೊಂಡ್ರಿ? ಅದು ಮಾಡಿಕ್ಯ, ಈ ಫೋನ್ ಇದೆಯಲ್ಲ, ಇದು ಸಿಕ್ಕಾಬಿಟ್ಟು ಡೇಂಜರಸ್ ಕಣೋ. ನಮ್ಮೂರಲ್ಲಿ ಎಷ್ಟ್ ಜನ ಎಲ್ಲ ಹೇಳು, ಆ ಮಂಜಮ್ಮನ್ ಮಗಳು ಹೀಗೆ ಫೋನ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಲವ್ ಆಗಿ ಹಾಗೆ ಓಡ್ ಹೋಗ್ಬಿಟ್ಲು. ದೊಡ್ಡಮ್ಮ, ನೀವ್ ಹೇಳೋ ತರ ಇಡೀ ದಿನ ಫೋನ್ ಯೂಸ್ ಮಾಡ್ಕೊಂಡು ಕೂರೋಳಲ್ಲ ನಾನು. ಯಾವ ವಿಷಯದಲ್ಲಿ ಎಷ್ಟು ಲಿಮಿಟ್ ಅಲ್ಲಿ ಇರ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಇಷ್ಟಕ್ಕೂ ನೆನ್ನೆ ಮೊನ್ನೆಯಿಂದ ಫೋನ್ ಯೂಸ್ ಮಾಡ್ತಿಲ್ಲ ನಾನು. ನಾನ್ ಫೋನ್ ಯೂಸ್ ಮಾಡ್ತಾ 4-5 ವರ್ಷ ಆಯ್ತು. ನೀವ್ ಹೇಳೋ ತರ ಆಗೋದಾಗಿದ್ರೆ ಯಾವತ್ತೋ ಆಗ್ಬೇಕಿತ್ತು. ನನಗೆ ಮಿತಿ ಮೀರ್ದಿರೋ ತರ ಗೆರೆ ಹಾಕೊಳಕ್ ಗೊತ್ತು. ಹೌದಮ್ಮ, ಆ ವಿಷಯ ನನಗ್ ಗೊತ್ತು. ನಾನ್ ನಿನ್ ಬಗ್ಗೆ ಹೇಳ್ತಿಲ್ಲ ಗೌರಿ. ಟಿವಿಗಿಂತ ಮೊದಲು ನೋಡಿ ಜಿಯೋ ಸಿನಿಮಾ ಪ್ರೀಮಿಯಂನಲ್ಲಿ.